ಮದುವೆಯಾಗುವುದಾಗಿ ನಂಬಿಸಿ ಮಹಿಳೆಯರಿಗೆ ಪೊಲೀಸ್ ಸಿಬ್ಬಂದಿಯೊಬ್ಬ ಮೋಸ ಮಾಡಿದ್ದಾನೆ. ಪೊಲೀಸ್ ಇಲಾಖೆ ಸಿಬ್ಬಂದಿಯೇ ಈ ರೀತಿಯಾಗಿ ಮದುವೆ ವಿಚಾರದಲ್ಲಿ ಕಳ್ಳಾಟವನ್ನ ಆಡಿರುವಂತಹ ವಿಷಯ ಈಗ ಬಹಿರಂಗವಾಗಿದೆ. ಮುತ್ತಪ್ಪ ಬಡಿಗೇರಿ ಎಂಬ ಪೊಲೀಸ್ ಸಿಬ್ಬಂದಿ ಈ ರೀತಿ ಮೋಸದಾಟವನ್ನ ಆಡಿದ್ದಾನೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇರೋದು. ಪೊಲೀಸ್ ಇಲಾಖೆಯ ಫಿಂಗರ್ ಪ್ರಿಂಟ್ ವಿಭಾಗದಲ್ಲಿ ಮುತ್ತಪ್ಪ ಬಡಿಗೇರಿ ಕೆಲಸವನ್ನ ಮಾಡ್ತಾ ಇದ್ದ, ನಾಲ್ಕೈದು ಮಹಿಳೆಯರಿಗೆ ಈತ ಮೋಸ ಮಾಡಿದ್ದಾನೆ ಎನ್ನುವಂತಹ ಆರೋಪ ಈಗ ಕೇಳಿಬರ್ತಾ ಇದೆ. ಮುತ್ತಪ್ಪನ ವಿರುದ್ಧ ಸದ್ಯ ಹಿರಿಯ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲೇ ಕೆಲಸವನ್ನ ಮಾಡ್ತಾ ಇದ್ದ ಮುತ್ತಪ್ಪ ಬಡಿಗೇರಿ ಪೊಲೀಸ್ ಇಲಾಖೆಯ ಫಿಂಗರ್ ಪ್ರಿಂಟ್ ವಿಭಾಗದಲ್ಲಿ ಈತ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಅದೀಗ ಇದೇ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವಿರುದ್ಧ ನಾಲ್ಕೈದು ಮಹಿಳೆಯರಿಗೆ ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಫಿಂಗರ್ ಪ್ರಿಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮುತ್ತಪ್ಪ ಬಡಿಗೇರಿ ವಿರುದ್ಧ ನಾಲ್ಕೈದು ಮಹಿಳೆಯರು ಮದುವೆಯಾಗುವುದಾಗಿ ನಂಬಿಸಿ ನಮಗೆ ಈತ ವಂಚಿಸಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುತ್ತಪ್ಪ ಬಡಿಗೇರಿ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಇತನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಮಹಿಳೆಯರ ಭಾವನೆಗಳೊಂದಿಗೆ ಈತ ಆಟವಾಡ್ತಿದ್ದ ಅನ್ನುವಂಥ ಆರೋಪ ಇದೆ. ಫಿಂಗರ್ ಪ್ರಿಂಟ್ ವಿಭಾಗದ ಸಿಬ್ಬಂದಿ ಈತ, ಬಟ್ ನಾಲ್ಕೈದು ಮಹಿಳೆಯರಿಗೆ ಮದುವೆ ಆಗ್ತೀನಿ ಅಂತ ಹೇಳಿ ಅವರ ಭಾವನೆಗಳ ಜೊತೆ ಆಟವಾಡಿದ್ದಾನೆ, ಆ ನಂತರದಲ್ಲಿ ಈತ ವಂಚಿಸಿದ್ದಾನೆ ಅನ್ನುವಂಥ ಆರೋಪ ಮುತ್ತಪ್ಪ ಬಡಿಗೇರಿ ವಿರುದ್ಧ ಕೇಳಿಬಂದಿರೋದು. ಫಿಂಗರ್ ಪ್ರಿಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮುತ್ತಪ್ಪನ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬಂದಿರೋದು. ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿ ಈತ ವಂಚನೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಎಸ್ಪಿ ಕಚೇರಿಗೆ ದೂರು ನೀಡ್ತಾ ಇದ್ದಾರೆ ಮೋಸ ಹೋದಂತಹ ಮಹಿಳೆಯರ ಕುಟುಂಬಸ್ಥರು. ಹೀಗಾಗಿ ಈತನ ವಿರುದ್ಧ ಹಿರಿಯ ಅಧಿಕಾರಿಗಳು ಸದ್ಯ ಕ್ರಮಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದ್ ಕಡೆ ನಿನ್ನೆ ರಾತ್ರಿ ಠಾಣೆ ಮುಂದೆ ನಡೆದಿರುವಂತಹ ಒಂದು ಪ್ರಸಂಗದ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಎಸ್ಪಿ ಕಚೇರಿ ಮುಂದೆಯೇ ಮಹಿಳೆಯ ಕುಟುಂಬಸ್ಥರು ಬಂದು ಕಂಪ್ಲೇಂಟ್ ಅನ್ನ ನೀಡೋಕೆ ಅಂತ ಬಂದಂತಹ ಟೈಮ್ನಲ್ಲಿ ಒಂದಿಷ್ಟು ಗಲಾಟೆಗಳು ನಡೆದಿದೆ. ಅದಾದ ನಂತರದಲ್ಲಿ ಈತನ ವಿರುದ್ಧ ಕ್ರಮಕ್ಕೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.